ನಮಸ್ಕಾರ. ಇವತ್ತಿನ ವಿಷಯ ಪ್ರಯಾಣದ ಸಮಯದಲ್ಲಿ ಮಾಡಬಹುದಾದ 7 ಉಪಯುಕ್ತ ಕೆಲಸಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಜನ ಕೆಲಸಕ್ಕೆ ಹೋಗಲಿಕ್ಕೆ 1 ದಿನದ 1, 2, 3 ಗಂಟೆಗಳ ಕಾಲ ಸಮಯ ಕಳೀತಾರೆ. ಆ ಸಮಯ ಸಾಮಾನ್ಯವಾಗಿ ಅನ್ಪ್ರೊಡಕ್ಟಿವ್ ಆಗಿರುತ್ತೆ, ಮತ್ತೆ ಒಂದು ತರದ ಸಮಯದ ಪೋಲು ತರ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ಸಮಯವನ್ನು ಕಳೀತಾ ಇರೋದು ಕ್ಯಾಬ್ಗಳಲ್ಲಿ, ಬಸ್ಗಳಲ್ಲಿ, ಮೆಟ್ರೋಗಳಲ್ಲಿ ಮತ್ತು ನಮ್ಮದೇ ಆದಂತ ಕಾರು ಬೈಕ್ಗಳಲ್ಲಿ. ನೀವೇನಾದರೂ ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀರಿ, ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಮೆಟ್ರೋದಲ್ಲಿ ಹೋಗ್ತಾ ಇದ್ದೀರಿ, ಮತ್ತೆ ನಿಮ್ಮ ಸೀಟು ಕಂಫರ್ಟಬಲ್ ಆಗಿದೆ, ಕುಳಿತುಕೊಳ್ಳಿಕ್ಕೆ ಸೀಟ್ ಸಿಕ್ಕಿದೆ, ಇನ್ನು ಬೇಕಾದಷ್ಟು ಸಮಯ ಇದೆ ಅಂತಂದ್ರೆ ನೀವು ಪ್ರೊಡಕ್ಟಿವ್ ಮತ್ತು ಪ್ರೊಆಕ್ಟಿವ್ ಆಗ್ಲಿಕ್ಕೋಸ್ಕರ ಕೆಲವು ಉಪಯುಕ್ತ ಮಾಹಿತಿಯನ್ನು, ಉಪಯುಕ್ತವಾದಂತಹ ಟಿಪ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದ್ದು, ರೀಡ್ ಎ ಬುಕ್ ಆರ್ ಲಿಸನ್ ಟು ಎನ್ ಆಡಿಯೋ ಬುಕ್. ನೀವೇನಾದರೂ ಪ್ಯಾಸೆಂಜರ್ ಆಗಿದ್ರೆ ಅಲ್ಲಿ ಫಿಸಿಕಲ್ ಬುಕ್ ಓದ್ಬೋದು, ಇಲ್ಲ ಇ ಬುಕ್ ಓದ್ಬೋದು. ನಿಮ್ಮ ಹತ್ರ ಏನಾದರೂ ಮೊಬೈಲ್ ಅಥವಾ ಟ್ಯಾಬ್ ಇದ್ರೆ ಅದರಲ್ಲಿ ಆಡಿಯೋ ಬುಕ್ ಅನ್ನು ಓದ್ಬೋದು. ಇನ್ಸ್ಟೆಡ್ ಆಫ್ ಮೈಂಡ್ಲೆಸ್ಲಿ ಸ್ಕ್ರಾಲಿಂಗ್ ಥ್ರೂ ವೇರಿಯಸ್ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ನೋಡ್ತಾ ನೋಡ್ತಾ ಸಮಯ ಕಳೀತಾರೆ. ಇಲ್ಲಿ ನೀವು ಅದರ ಬದಲಾಗಿ ನಿಮ್ಮ ಆಫೀಸ್ಗೆ ಹೋಗೋದ್ರೊಳಗಾಗಿ ಒಂದು ಪುಸ್ತಕ ಅಥವಾ ಒಂದು ಪೋರ್ಷನ್ ಪುಸ್ತಕನ ಮುಗಿಸ್ಬೋದು, ನಾಲೆಜು ಇಂಪ್ರೂವ್ ಆಗುತ್ತೆ. ಈಗ ಎರಡನೆಯದ್ದು, ಪ್ರಯಾಣದ ಸಮಯದಲ್ಲಿ ಮಾಡಬಹುದಾದಂಥದ್ದು, ಡೂ ಎ ಪಜಲ್ ಆರ್ ಪ್ಲೇ ಇಂಟೆಲೆಕ್ಚುಯಲ್ ಗೇಮ್ಸ್. ಯಾವುದು ಪಜಲ್? ಸೊಡೋಕೋ, ವರ್ಡ್ ಗೇಮ್ಸ್, ಚೆಸ್ ಇತ್ಯಾದಿ. ಇವುಗಳನ್ನು ಮಾಡಿದಾಗ ನಿಮ್ಮ ಬೇರಿಗೆ ಎಕ್ಸಸೈಸ್ ಸಿಕ್ತು, ನ್ಯೂರಲ್ ಕನೆಕ್ಷನ್ಸ್ ಇಂಪ್ರೂವ್ ಆಯಿತು, ಮೆಂಟಲ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಶಾರ್ಟ್ ಟರ್ಮ್ ಮೆಮರಿ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಮತ್ತೆ ಇನ್ನೊಂದು, ಇಂತಹ ಗೇಮನ್ನು ಯಾವಾಗ ಬೇಕಾದರೂ ನಿಲ್ಲಿಸ್ಬೋದು, ಮತ್ತೆ ಅದನ್ನು ಆಮೇಲೆ ಕಂಟಿನ್ಯೂ ಮಾಡ್ತಾನೆ ಹೋಗ್ಬೋದು. ಈಗ ಮೂರನೆಯದ್ದು, ಲಿಸನ್ ಟು ಎ ಪಾಡ್ಕ್ಯಾಸ್ಟ್. ಇದು ಒಂದು ವಂಡರ್ಫುಲ್ ಟೆಕ್ನಿಕ್ಕು ನಿಮ್ಮ ಇಂಪ್ರೂವ್ಮೆಂಟ್ ಆಗಲಿಕ್ಕೋಸ್ಕರ. ಅಲ್ಲಿ ಇಂಟರ್ವ್ಯೂಗಳನ್ನು ನಿಮ್ಮ ಸಬ್ಜೆಕ್ಟ್ ಮೇಲೆ ಯಾರಾದರೂ ಮಾತಾಡಿದ್ರೆ ಕೇಳ್ತಾ ಹೋಗ್ಬೋದು. ಎಲ್ಲಿ ಸಿಗ್ಬೋದು? ವಿಡಿಯೋ ಪಾಡ್ಕ್ಯಾಸ್ಟ್ಗಳು ಯೂಟ್ಯೂಬಲ್ಲಿ ಸಿಗ್ತವೆ, ಆಡಿಯೋ ಪಾಡ್ಕ್ಯಾಸ್ಟ್ಗಳು ಗೂಗಲ್ ಪಾಡ್ಕ್ಯಾಸ್ಟ್ನಲ್ಲಿ ಸಿಗ್ಬೋದು. ಈಗ ನಾಲ್ಕನೇದು, ವರ್ಕ್ ಆನ್ ಎ ಸೈಡ್ ಬಿಸ್ನೆಸ್. ನಮಗೆಲ್ಲರಿಗೂ ತಿಳಿದಿದೆ ನಾವೇನು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೊಂದು ನಿರ್ದಿಷ್ಟವಾದ ಸಮಯ ಇದೆ, ಮತ್ತು ಒಂದು ರಿಟೈರ್ಮೆಂಟ್ ಅಂತಲೂ ಇದೆ. ನೀವೇನಾದರೂ ನಿಮ್ಮದೇ ಆದಂಥ ಸೈಡ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ, ಪಾರ್ಟ್ ಟೈಮ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ ಅಂತಂದ್ರೆ ಅದಕ್ಕೆ ರಿಟೈರ್ಮೆಂಟ್ ವರೆಗೂ ನಿಮಗೆ ಯಾವುದೇ ಒಂದು ನಿರ್ಬಂಧ ಇಲ್ಲ, ಮಾಡ್ತಾ ಹೋಗ್ಬೋದು. ಮತ್ತೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಸಾಯಂಕಾಲ ಹೊತ್ತು ಪಾರ್ಟ್ ಟೈಮಲ್ಲಿ ಕೂಡ ಮಾಡ್ಬೋದು, ಫುಲ್ ಟೈಮಲ್ಲಿ ಮುಂದೆ ಮಾಡಿಕೊಂಡು ಹೋಗ್ಬೋದು. ಆದ್ದರಿಂದಾಗಿ ನೀವು ಈ ಅವಧಿ ಅಂದರೆ ಪ್ರಯಾಣದ ಸಮಯದಲ್ಲಿ ಕುಳಿತುಕೊಂಡು ನಿಮ್ಮ ಸೈಡ್ ಬಿಸ್ನೆಸ್ ಅನ್ನ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಮುಂದಿನ ದಿನಗಳಲ್ಲಿ ಅದು ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ನಿಮಗೆ ಲಾಭವೋ ಲಾಭ. ಈಗ ಐದನೇದ್ದು, ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ನೀವೇನಾದರೂ ಆನ್ಲೈನ್ ಕೋರ್ಸ್ ತಗೊಳ್ತೀರಿ, ಸರ್ಟಿಫಿಕೇಶನ್ಗಳನ್ನು ತಗೊಳ್ತೀರಿ ಅಂತಂದ್ರೆ ನಿಮ್ಮ ಟ್ರಾವೆಲಿಂಗ್ ಟೈಮ್ನಲ್ಲಿ ಅದರ ಬಗ್ಗೆ ಬೇಕಾದಷ್ಟು ಮಾಹಿತಿನ ಸಂಗ್ರಹಣೆ ಮಾಡ್ಬೋದು ಗೂಗಲಿಂದಾಗಿ, ಮತ್ತು ನಿಮ್ಮ ಸ್ಕಿಲ್ಗಳನ್ನು ಅಪ್ಗ್ರೇಡ್ ಮಾಡ್ಬೋದು. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಸಿಗುತ್ತೆ, ಇಲ್ಲ ನಿಮಗೆ ಜಾಸ್ತಿ ಸಂಬಳ ಸಿಗುತ್ತೆ. ಈಗ ಆರನೆಯದ್ದು, ಪ್ರಯಾಣದ ಸಮಯದಲ್ಲಿ ಮಾಡಬಹುದಾದಂಥದ್ದು, ಕೀಪ್ ಇನ್ ಟಚ್ ವಿತ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್. ಸಾಮಾನ್ಯವಾಗಿ ಪ್ರಯಾಣ ಮಾಡುವ ಸಮಯವನ್ನು ನಾವು ಪೋಲ್ ಮಾಡ್ತೇವೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ತೇವೆ. ಆ ಸಮಯದಲ್ಲಿ ನೀವು ಯಾರ್ಯಾರ ಹತ್ರ ಮಾತಾಡಬೇಕು, ಯಾರ್ಯಾರಿಗೆ ಟೆಕ್ಸ್ಟು ಮೆಸೇಜ್ ಕಳಿಸ್ಬೇಕು ಅಂತ ಮಾಡ್ತಾ ಇದ್ರೆ ಬಹುಶಃ ನಿಮ್ಮ ರಿಲೇಶನ್ಶಿಪ್ ಎಲ್ಲರ ಹತ್ರ ಚೆನ್ನಾಗಿರುತ್ತೆ. ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಅವನ ಫ್ಯಾಮಿಲಿಯಲ್ಲಿ ಮತ್ತು ಸ್ನೇಹಿತರ ಒಂದು ಸರ್ಕಲ್ನಲ್ಲಿ ಚೆನ್ನಾಗಿದ್ದಾನೆ ಅಂತಂದ್ರೆ ಅವನಿಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಮತ್ತು ಅವನ ಆಫೀಸ್ನಲ್ಲಿ ಕೂಡ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಪಾಸಿಟಿವ್ ಥಾಟ್ಸ್ ಡೆವಲಪ್ ಆಗುತ್ತೆ. ಈಗ ಏಳನೆಯ ಮತ್ತು ಕೊನೆಯ ವಿಷಯಕ್ಕೆ ಬರ್ತಾ ಇದ್ದೇನೆ. ನೀವು ಪ್ರಯಾಣದ ಸಮಯದಲ್ಲಿ ಮಾಡಬಹುದಾದಂಥದ್ದು, ವಿಶುವಲೈಸ್ ವರ್ಕ್ ಟಾಸ್ಕ್. ನೀವು ನಿಮ್ಮ ಪ್ರಯಾಣದ ಸಮಯದಲ್ಲಿ ಒಂದು ನೋಟ್ ಪ್ಯಾಡ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲೇ ಏನೇನು ಇವತ್ತು ಥಿಂಗ್ಸ್ ಟು ಇದೆ ಅದೊಂದು ಪಟ್ಟಿ ಮಾಡ್ಕೋಬಹುದು, ಮತ್ತೆ ಅದಕ್ಕೆ ಪ್ರಯಾರಿಟೀಸ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು, ಮತ್ತೆ ಆಫೀಸ್ನಲ್ಲಿ ಅದನ್ನು ಹೇಗೆ ನೀವು ಕಂಪ್ಲೀಟ್ ಮಾಡ್ತೀರಿ ಅಂತ ನಿಮ್ಮ ಕಣ್ಣನ್ನು ಮುಚ್ಕೊಂಡು ಅದನ್ನು ಆಗಲೇ ಕಂಪ್ಲೀಟ್ ಮಾಡಿದಾಗೆ ನೋಡಿಕೊಂಡ್ರೆ ನಿಮಗೆ ಬೇಕಾದಷ್ಟು ಮೋಟಿವೇಶನ್ ಸಿಗುತ್ತೆ ಆ ಕೆಲಸ ಮಾಡಲಿಕ್ಕೆ, ಮತ್ತು ಬೇಕಾದಷ್ಟು ಮೆಂಟಲ್ ಎನರ್ಜಿ ಸಿಗುತ್ತೆ, ಮತ್ತೆ ಬೋರ್ಡಮ್ ಕಮ್ಮಿ ಆಗುತ್ತೆ. ಇವೆಲ್ಲವನ್ನು ನೀವು ನಿಮ್ಮ ಪ್ರಯಾಣದ ಸಮಯದಲ್ಲಿ ಮಾಡಬಹುದು, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್.
ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಆಫೀಸಿಗೆ ಹೋಗ್ಬೇಕಂತಂದ್ರೆ ಒಂದು ದಿನದ ಎಷ್ಟು ಗಂಟೆಗಳ ಕಾಲ ನೀವು ಪ್ರಯಾಣವನ್ನು ಮಾಡ್ತೀರಿ? ಆ ನಂಬರನ್ನು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ, ಮತ್ತೆ ಕನ್ನಡಿಗರ ಸೇವೆ ಅಂತ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ ಮೇಲೆ ಒಂದು 5-10 ಜನ ಆದರೂ ನಿಮ್ಮಿಂದಾಗಿ ಪ್ರಭಾವಿತರಾಗಿ, ಈ ವಿಡಿಯೋದಿಂದ ಪ್ರಭಾವಿತರಾಗಿ ತಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೋತಾರಂತಂದ್ರೆ ನಮಗೆಲ್ಲರಿಗೂ ಪುಣ್ಯ ಬರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.